ಅಧಿಕಾರಿಗಳ ಜೊತೆ ತಮ್ಮನ್ನು ಕೂಡ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸೂಚನೆ ಕೊಟ್ಟಂಥ ಎಲ್ಲ ಸೂಚನೆಗಳನ್ನು ತಮಗೆ ಕೊಟ್ಟಂಥ ಸಂದರ್ಭದಲ್ಲಿ ಶಕ್ತಿ ಮೀರಿ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳನ್ನು ಹೇಳ್ತೇನೆ. ಮತ್ತು ತಾವೆಲ್ಲ ಒಂದು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಸಂಪೂರ್ಣವಾಗಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಸ್ವಚ್ಛತೆಯನ್ನು ಕಾಪಾಡಿ ವಿಶೇಷವಾಗಿ ಸ್ವಚ್ಛವಾದಂಥ ಕುಡಿಯುವ ನೀರು ಕೊಡ್ತಕ್ಕಂಥ ಕೆಲಸವನ್ನು ತಾವೆಲ್ಲ ಮಾಡಬೇಕು ಅಂತೇಳಿ ಈ ಮುಖಾಂತರ ವಿನಂತಿ ಮಾಡ್ತೇನೆ. ಅದರ ಜೊತೆಗೆ ಗ್ರಾಮ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ತಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರ್ತಕ್ಕಂಥ ಜನರಿಗೆ ದಿನನಿತ್ಯ ಬೇಕಾದಂಥ ಅವಶ್ಯಕ ವಸ್ತುಗಳನ್ನು ಇಟ್ ಮೀನ್ಸ್ ಎಸೆನ್ಷಿಯಲ್ ಕಮೋಡಿಟೀಸ್ನ ತಾವು ತೆಗೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ಯೋಗ್ಯವಾದ ಬೆಲೆಯಲ್ಲಿ ಗ್ರಾಮೀಣ ಪ್ರದೇಶದ ಜನರಿಗೆ ಕೊಡಿಸುವಂಥ ವ್ಯವಸ್ಥೆ ಆಗಬೇಕು. ತಾವು ಕೂಡ ಅದಕ್ಕೆ ಮುತುವರ್ಜಿ ವಹಿಸಿ ಗ್ರಾಮ ಪಂಚಾಯಿತಿಯ ಟಾಸ್ಕ್ ಫೋರ್ಸ್ ಏನಿದೆ ಎಲ್ಲರನ್ನು ಒಳಗೊಂಡು ಇವತ್ತು ಅದಕ್ಕೆ ಸಹಕಾರ ಕೊಡಬೇಕು. ಈಗಾಗಲೇ ರಾಜ್ಯ ಸರ್ಕಾರದ ಆದೇಶದಂತೆ 2 ತಿಂಗಳ ಆಗ್ತಕ್ಕಂಥ ದಿನಸಿಯನ್ನು APL ಕಾರ್ಡ್ದಾರರಿಗೆ 1 ಯೂನಿಟ್ಗೆ 35 KG ಅಂತೆ 2 ತಿಂಗಳಲ್ಲಿ 70 KG ಅಕ್ಕಿಯನ್ನು ಮತ್ತು BPL ಕಾರ್ಡ್ದಾರರಿಗೆ ಅಕ್ಕಿ ಗೋಧಿ ಮತ್ತು ಸೀಮೆಎಣ್ಣೆ ಏನು ರಾಜ್ಯ ಸರ್ಕಾರ ಆಹಾರ ಇಲಾಖೆಯಿಂದ ವಿತರಣೆ ಮಾಡಲು ಆದೇಶ ಕೊಟ್ಟಿದೆ ಆದೇಶಕ್ಕೆ ತಾವೆಲ್ಲ ಏನು ನ್ಯಾಯಬೆಲೆ ಅಂಗಡಿಗಳಿಗೂ ಕೂಡ ತಮ್ಮ ಟಾಸ್ಕ್ ಫೋರ್ಸ್ ಸಮಿತಿ ವತಿಯಿಂದ ಈಗಾಗಲೇ ಗ್ರಾಮ ಪಂಚಾಯಿತಿ ವಾಯ್ದು ನಾವು ನೋಡಲ್ ಅಧಿಕಾರಿಗಳನ್ನು ನೇಮಿಸಿದ್ದೇವೆ. ಈ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಕೂಡ ತಾವೆಲ್ಲ ನೋಡಲ್ ಅಧಿಕಾರಿಗಳು ಕೂಡ ಇದ್ದದ್ದು ಬಹಳ ಸಂತೋಷ. ಅದರ ಜೊತೆಗೆ ತಾವು ಕೂಡ ಅವುಗಳ ಜೊತೆ ಚರ್ಚಿಸಿ ಸ್ಥಳೀಯವಾಗಿ ಎಸೆನ್ಷಿಯಲ್ ಕಮೋಡಿಟಿಗಳಿಗೆ ಯಾವುದೇ ತೊಂದರೆ ಆಗದಾಗೆ ಅಗತ್ಯ ವಸ್ತುಗಳ ಪೂರೈಕೆಯಲ್ಲಿ ವ್ಯತ್ಯಯ ಆಗದಾಗೆ ತಿಳಿಸಬೇಕು. ಮತ್ತು ಅನೇಕ ಗ್ರಾಮೀಣ ಪ್ರದೇಶದಲ್ಲಿ ಜನರು ನಮಗೆ ಫೋನ್ ಮಾಡ್ತಾರೆ, ಮೂರು ಸಿಲಿಂಡರ್ನ ಉಚಿತವಾಗಿ ಕೊಡ್ತಾರೆ, ಆದರೆ ನಾವಲ್ಲಿ ಹೋದ್ರೆ ಅವ್ರು ದುಡ್ಡು ಕೇಳ್ತಾರೆ ಅಂತ ಹೇಳ್ತಾರೆ. ನೀವು ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಲ್ಲಿ ಯಾರು ಫಲಾನುಭವಿ ಆಗಿರ್ತಾರೆ ಅವ್ರಿಗೆ ತಿಳಿಸಿರಬೇಕು. 3 ಗ್ಯಾಸ್ ಸಿಲಿಂಡರ್ಗಳ ಹಣ ಅವರಿಗೆ ಕಾಲಕಾಲಕ್ಕೆ ಅವರ ಖಾತೆಗೆ ಜಮಾ ಆಗ್ತದೆ. ಜಮಾ ಆದ ನಂತರ ಆ ದುಡ್ಡನ್ನು ತಾವು ತೆಗೆದುಕೊಂಡು ಹೋಗಿ ಆ ಸಿಲಿಂಡರನ್ನು ಪಡೆದು ತಮ್ಮ ಅಡುಗೆ ದಿನನಿತ್ಯದ ವ್ಯವಸ್ಥೆಗಳನ್ನು ಮಾಡಿಕೊಳ್ಬೇಕಾಗ್ತದೆ. ಇವತ್ತು ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡ ಬಹಳ ದಕ್ಷತೆಯಿಂದ ತಮ್ಮ ಕೆಲಸವನ್ನು ಮಾಡ್ತಾರೆ. ಇವತ್ತು ಅನೇಕ ಮಾಧ್ಯಮಗಳಲ್ಲಿ ನೋಡಿದಂಥ ಸಂದರ್ಭದಲ್ಲಿ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಅದರಲ್ಲಿ ವಿಶೇಷವಾಗಿ ನಮ್ಮ ಪೊಲೀಸ್ ಇಲಾಖೆ ಕೂಡ ಬಹಳ ಜನ ಅವರ ಬಗ್ಗೆ ಪ್ರಶಂಸೆಯನ್ನು ಮಾಡಿದಂಥ ಸಂದರ್ಭ ಅವರ ಜೀವನವನ್ನೇ ಪಣವಾಗಿಟ್ಟು ಸುಡು ಬಿಸಿಲಿನಲ್ಲಿ ನಿಂತು ಸಾರ್ವಜನಿಕರಿಗೆ ಲಾಕ್ಡೌನ್ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಮತ್ತು ಅನೇಕ ರೀತಿಯಲ್ಲಿ ಜನರ ಅಡ್ಡಾಡ್ತನವನ್ನು ಮೂವಿಂಗನ್ನು ಕಡಿಮೆ ಮಾಡ್ತಕ್ಕಂಥದ್ರಲ್ಲಿ ಕೂಡ ಒಂದು ಒಳ್ಳೆಯ ಕೆಲಸವನ್ನು ನಮ್ಮ ಪೊಲೀಸ್ ಇಲಾಖೆ ಇಡೀ ರಾಜ್ಯದ ಉದ್ದಂತ ಮಾಡ್ತಾ ಇದೆ. ಆ ಕಾರಣಕ್ಕಾಗಿ ತಮ್ಮಲ್ಲಿ ನಾವು ವಿನಂತಿಯನ್ನು ಮಾಡ್ತೇವೆ. ಇದಕ್ಕೆ ಒಂದೇ ಒಂದು ಆ ಭಗವಂತ ಕಣ್ಣು ತೆಗಿಬೇಕು, ಎರಡನೇದು ನಾವು ಸಾಮಾಜಿಕ ಅಂತರವನ್ನು ಕಾಯ್ಕೊಳ್ಬೇಕು ಮತ್ತು ಶುದ್ಧವಾದಂಥ ಕುಡಿಯುವ ನೀರನ್ನು ಕೊಡಬೇಕು ಮತ್ತು ಎಲ್ಲಿ ವಿದ್ಯುತ್ ಸಂಪರ್ಕ ಕೊರತೆ ಆಗದಾಗೆ ತಾವೆಲ್ಲ ಸಂಪರ್ಕ ಮಾಡಬೇಕು. ವಿಶೇಷವಾಗಿ ನಿನ್ನೆ ಮೊನ್ನೆ ನನಗೆ ದಿನಸಿ ಅಂಗಡಿಗಳಿಂದ ಎಸೆನ್ಷಿಯಲ್ ಕಮೋಡಿಟೀಸ್ ಏನು ನಾವು ಆಹಾರ ಧಾನ್ಯವನ್ನು ವಿತರಿಸ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಕಾರ್ಯಕರ್ತರು ಅನೇಕ ಫಲಾನುಭವಿಗಳು BPL ಕಾರ್ಡ್ APL ಕಾರ್ಡ್ ಮತ್ತು ಹಳದಿ ಕಾರ್ಡ್ ಇದ್ದಂಥವ್ರು ಎಲ್ಲರೂ ಕೂಡ ಭಾಳ ಜನ ನಮಗೆ ಸಂಪರ್ಕವನ್ನು ಮಾಡಿ ಅವುಗಳಿಗೆ ಹೆಚ್ಚು ಹಣವನ್ನು ಕೇಳ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಕೆಲವು ಕಡೆ ನಡೀತಾ ಇದೆ ಅನ್ನುವಂಥ ಕೂಗನ್ನು ಕೂಡ ಸಾಮಾನ್ಯ ಜನರಿಂದ ಕೇಳ್ತಾ ಇದ್ದೆ. ಏನಾಗಿದೆ, ಸಾಮಾನ್ಯ ಜನರು ಇವತ್ತು ಮಾರ್ಚ್ 22ರಂದು ಏನು ಜನತಾ ಕರ್ಫ್ಯೂ ದೇಶದಾದ್ಯಂತ ಮಾನ್ಯ ಪ್ರಧಾನಮಂತ್ರಿಗಳು ಮಾಡಿದ ನಂತರ ಸಂಪೂರ್ಣವಾಗಿ ದುಡಿಯುವ ಕೈಗಳಿಗೆ ಕೆಲಸ ಇಲ್ಲದಾಗಿದೆ ಮತ್ತು ಯಾವ ರೈತ ಬೆಳೆದಂಥ ಬೆಳೆಗಳನ್ನು ನಾವು ಯೋಗ್ಯ ಬೆಲೆಗೆ ಮಾರಲು ಆಗ್ತಾ ಇಲ್ಲ ಮತ್ತು ಅವುಗಳ ಸಾಗಾಣಿಕೆ ಸಮಸ್ಯೆ ಆಗ್ತಾ ಇದೆ. ಅಂಥ ಸಮಸ್ಯೆಗೂ ಕೂಡ ನಾವು ನಮ್ಮ ತಾಲೂಕು ಆಡಳಿತ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಎಲ್ಲ ವ್ಯಾಪಾರಗಳ ಜೊತೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳ ಜೊತೆ ತಾಲೂಕು ಆಡಳಿತ ಖುದ್ದಾಗಿ ಭೇಟಿಯಾಗಿ ಅಲ್ಲಿ ಶ್ರಮವಹಿಸಿ ದುಡಿಯತಕ್ಕಂಥ ಶ್ರಮಿಕರಾದಂಥ
ಸಮಾಜಕ್ಕೂ ಕೂಡ ನಾವು ಆರೋಗ್ಯವನ್ನು ಚೆಕ್ ಮಾಡಿಸಿ ಅವುಗಳಿಗೆ ಈಗಾಗಲೇ ಅನುಮತಿಯನ್ನು ಕೊಡಲಾಗಿದೆ. ಈಗಾಗಲೇ ರಾಜ್ಯದ ಎಲ್ಲ ಮುಖ್ಯಮಂತ್ರಿಗಳ ಜೊತೆ ಪ್ರಧಾನಮಂತ್ರಿಗಳು ಕೂಡ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಇರ್ತಕ್ಕಂಥ ಒಂದು ಸಂದರ್ಭ ಇದೆ. ಅದಕ್ಕೆ ತಾವೆಲ್ಲ ಇಷ್ಟೇ ಇವತ್ತು ನಮ್ಮೆಲ್ಲರ ಜೀವ ರಕ್ಷಣೆ ಕೊಟ್ಟ ಮೇಲೆ ಒಂದು ಮಾತು ಕೇಳಿದ್ರೆ ಅಲ್ಲಿ ಬಿ ಪಿ ಸಿಗಳು ಪ್ರತಿಯೊಂದು ಹಳ್ಳಿಯಲ್ಲಿ ಬಿ ಪಿ ಸಿಗಳು ಇದ್ದಾರೆ. ಅದೇ ರೀತಿ ನಮ್ಮ ಪಿ ಎಸ್ ಅವ್ರ ನಂಬರ್ ಕೊಡ್ತೀವಿ, ನಮ್ಮದು ನಂಬರ್ ಕೊಡ್ತೀವಿ. ಅವ್ರು ಏನಾದರೂ ನೀವು ಮಾತು ಕೇಳಿದ್ರೆ ನೇರವಾಗಿ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಗೆ ಮಾತಾಡಿದರೆ ನಾವು ಹೇಳ್ತಾಗಿ ಸ್ಪಂದನೆ ಮಾಡಿ ಅಲ್ಲಿ ಸ್ಥಳಕ್ಕೆ ಕಟ್ಟಿ ಕೊಟ್ಟು ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ತೀವಿ. ಅದೇ ರೀತಿ ರೇಷನ್ ಕೊಡುವಲ್ಲಿ ಭಾಳಷ್ಟು ಜನ ಗುಂಪು ಕೊಡ್ತಾ ಇದ್ದಾರೆ. ದಯಮಾಡಿ ತಾವು ಅವ್ರಿಗೆ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಿಕ್ಕೆ ಅವ್ರು ಇನ್ಸ್ಟ್ರಕ್ಷನ್ ಕೊಡಬೇಕು. ನಾವು ಪೊಲೀಸರು ಬಂದಾಗ ಸ್ವಲ್ಪ ದಿವಸ ಪೊಲೀಸರು ಬಂದಾಗ ದೂರ ಇರ್ತಾರೆ. ಪೊಲೀಸರು ಹೋದ ತಕ್ಷಣ ಮತ್ತೆ ಹತ್ತತ್ರ ಬಂದು ಕೂತಿರ್ತಾರೆ. ಕೆಲವರು ಎಲ್ಲರೂ ಚೀಲ ಬಂದು ಅಲ್ಲಿ ಪಾಳೆಯದ ಚೀಲ ಇಟ್ಟಿಟ್ಟು ಅವರೆಲ್ಲರೂ ಹೋಗಿ ಅಂಗಡಿ ಕಟ್ಟಿ ಮೇಲೆ ಗಿಡ್ನಳ್ಳಿ ಕೂತ್ಕೋತಾ ಇದ್ದಾರೆ. ದಯಮಾಡಿ ಆ ರೀತಿ ಅದನ್ನು ನೋಡ್ಕೋಬೇಕು. ಮತ್ತು ಕೆಲವೊಂದು ಕಡೆ ಕಿರಾಣಿ ಅಂಗಡಿ ಸಾಯಂಕಾಲ 5 ಗಂಟೆ ನಂತರ ತೆಗಿತಾ ಇದ್ದಾರೆ. ನಾವು ನಿನ್ನೆ ನೋಡಿದ್ರೆ ಹುಲಿ ಮತ್ತು ಹುಲಿ ಕಟ್ಟಿ ಹೋಗಿ ನೋಡಿದ್ರಿ ಹಂಚನಾಳ ಹಿರೇಕುಂಡಿ ಚಿಕ್ಕುಂಡಿ ಎಲ್ಲ ನಿನ್ನೆ ಸಾಯಂಕಾಲ ಹೋದಾಗ ಸಾಯಂಕಾಲ ಅಲ್ಲಿ ಪಂಚಾಯತ್ ಪೀಳಿಗೆ ಹೇಳಿದಾರಂತ ಸಾಯಂಕಾಲ 6 ಗಂಟೆ ನಂತರ ತೆಗಿದೆ ಅಂತ ಹೇಳ್ತಾ ಇದ್ದಾರೆ. ಹಂಗೆ ತೆಗಿಲಿಕ್ಕೆ ಅವಕಾಶ ಕೊಡಬೇಡಿ. ನಾವು ಎಲ್ಲ ತಾಲೂಕಾ ಜೊತೆ ಜಿಲ್ಲಾಡಳಿತಕ್ಕೆ ಕ್ರಮ ಕೈಗೊಂಡಿದ್ದೀವಿ. ಮತ್ತು ಇದುವರೆಗೂ ನಮ್ಮ ಸದಸ್ಯ ತಾಲೂಕಲ್ಲಿ ಅಂತ ಯಾವುದೇ ಪ್ರಕರಣ ಕಂಡು ಬಂದಿಲ್ಲ. ಅದು ಮುಂದೂ ಆ ರೀತಿ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಸಾಯಂಕಾಲ ಯಾವುದೇ ಕಾರಣಕ್ಕೂ ಅವಕಾಶ ಕೊಡೋಕ್ಕೋಗಿ. ನಾವು ತಾಲೂಕು ಕೇಂದ್ರದಲ್ಲಿ ಬೆಳಗ್ಗೆ 7ರಿಂದ 10 ಗಂಟೆವರೆಗೆ 10 ಗಂಟೆವರೆಗೂ ತೆಗಿಲಿಕ್ಕೆ ಅವಕಾಶ ಕೊಟ್ಟಿದ್ದೀವಿ. ಅದೇ ರೀತಿ ಗ್ರಾಮ ಪಂಚಾಯತ್ ಸಹಿತ ಬೆಳಗ್ಗೆ 7ರಿಂದ 10 ಗಂಟೆವರೆಗೆ ಅಂತ ಎಲ್ಲ ಕಡೆ ಹೇಳಿದ್ದೇವೆ ನಾವು. ಅದೇ ರೀತಿ ತಾವು ಸ್ವಲ್ಪ ಆ ರೀತಿ ಇನ್ಸ್ಟ್ರಕ್ಷನ್ ಕೊಟ್ಕೊಂಡು ಸಾಯಂಕಾಲ ಯಾವುದೇ ಕಾರಣಕ್ಕೂ ಕಿರಾಣಿ ಅಂಗಡಿ ಮತ್ತು ಚಾದ ಅಂಗಡಿ ತೆಗೆದಂಗೆ ಸ್ವಲ್ಪ ನೋಡ್ಕೊಬೇಕು.